ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಹಿರಿಯೂರಿಂದ ದೇವರಾಜೇಗೌಡ ಹೊಳೆನರಸೀಪುರಕ್ಕೆ ಕರೆತಂದ ಪೊಲೀಸರು, ವಕೀಲನ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪ. ಇವತ್ತು ಸಂಜೆಯೊಳಗೆ ನ್ಯಾಯಾಧೀಶರ ಎದುರು ಹಾಜರು ಪಡಿಸಲು ಸಿದ್ಧತೆ. ದೇವರಾಜೇಗೌಡ ರಿಲೀಸ್ ಮಾಡಿದ ಆಡಿಯೋಗಳಿಂದಲೇ ಹಲವು ಅನುಮಾನ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಈಗ ಬಂಧನ. ಆಡಿಯೋ ರಿಲೀಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿದ್ರಾ ಎಂಬ ಪ್ರಶ್ನೆ. ಲೈಂಗಿಕ ಕಿರುಕುಳ ಆರೋಪ ಕೇಸ್ನಲ್ಲೂ ದೇವರಾಜೇಗೌಡಗೆ ಸಂಕಷ್ಟ. ನಿನ್ನೆ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆ ಆಧರಿಸಿ ಪ್ರಕರಣ ಅಪ್ಡೇಟ್. ಸೆಕ್ಷನ್ 376 ಅಡಿಯಲ್ಲಿ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು. ಆಡಿಯೋ ಆರೋಪವನ್ನ ತಳ್ಳಿಹಾಕಿದ ಶಿವರಾಮೇಗೌಡ, ದೇವರಾಜೇಗೌಡ ಆಡಿಯೋಗೂ ನನಗೂ ಸಂಬಂಧವೇ ಇಲ್ಲ ಎಂದ ಮಾಜಿ ಸಂಸದ. ನಾನು ಅವನ ಬಳಿ ಮಾತಾಡಿಲ್ಲ, ಅವನೊಬ್ಬ ರೆಕಾರ್ಡ್ ಮಾಸ್ಟರ್ ಎಂದ ಬಿಜೆಪಿ ನಾಯಕ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಪ್ರಜ್ವಲ್ ಬಗ್ಗೆ ಮೊದಲ ಮಾಹಿತಿ. ಜರ್ಮನಿಯಿಂದ ಫ್ಲೈಟ್ ಬದಲು ರಸ್ತೆ ಮೂಲಕ ಪ್ರಯಾಣಿಸಿರೋ ಮಾಹಿತಿ. ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಖಚಿತತೆ ಇಲ್ಲ, ಐಡೆಂಟಿಟಿ ಬದಲಾಯಿಸಿಕೊಂಡ್ರ ಅನ್ನೋ ಅನುಮಾನ. ವಿಜಯ್ ಮಲ್ಯ, ಲಲಿತ್ ಮೋದಿ ಸಾಲಿಗೆ ಸೇರ್ತಾರಾ ಪ್ರಜ್ವಲ್ ರೇವಣ್ಣ? ಭಾರತಕ್ಕೆ ವಾಪಸ್ ಬರೋದೇ ಬಹುತೇಕ ಡೌಟ್. ವಿದೇಶಿ ನಾಗರಿಕತ್ವವನ್ನು ಪಡೆದಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ. ವಿದೇಶದಿಂದ ಪ್ರಜ್ವಲ್ ಕರೆತರಲು ವಿಶೇಷ ಎಸ್ಐಟಿ ತಂಡ ರಚನೆ. ಒಬ್ಬ ಎಸ್ಪಿ, 3 ಇನ್ಸ್ಪೆಕ್ಟರ್, 3 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ರೆಡಿ. ಯುರೋಪ್ನ ಹಂಗೇರಿ ತಲುಪಲಿರೋ ರಾಜ್ಯ ಪೊಲೀಸರು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಅಧಿಕಾರಿಗಳಿಗೆ ಎಸ್ಐಟಿ ಚೀಫ್ ಬಿಕೆ ಸಿಂಗ್ ವಾರ್ನಿಂಗ್. ತನಿಖಾ ತಂಡದಿಂದ ಮಾಹಿತಿ ಸೋರಿಕೆಯಾಗದಂತೆ ಸೂಚನೆ. ನಾನಾ ಕಾರಣಗಳಿಂದ ಗೌಪ್ಯ ತನಿಖೆ ನಡೆಸಲಿರೋ ಎಸ್ಐಟಿ. ಮಹಿಳೆಯನ್ನ 3 ಪೊಲೀಸರು ಸಂಪರ್ಕಿಸಿದ್ರ, ಮಹಿಳೆಯೇ ಸುಳ್ಳು ದೂರು ನೀಡಿದ್ರ. ರಾಷ್ಟ್ರೀಯ ಮಹಿಳಾ ಆಯೋಗದ ಆರೋಪದ ಬಗ್ಗೆ ಎಸ್ಐಟಿಯಲ್ಲೇ ಆಂತರಿಕ ತನಿಖೆ. ಜೈಲಿನಲ್ಲಿ 3ನೇ ರಾತ್ರಿ ಕಳೆದ ಎಚ್ ಡಿ ರೇವಣ್ಣ. ಕ್ವಾರಂಟೈನ್ ಸೆಲ್ನಲ್ಲಿ ರಾತ್ರಿ ನೀಡಿದ ಮುದ್ದೆ, ಚಪಾತಿ, ರೈಸ್ ಸಾಂಬಾರ್ ತಿಂದಿದ್ರು. ಬೆಳಿಗ್ಗೆ ಕನ್ನಡ ಇಂಗ್ಲಿಷ್ ನ್ಯೂಸ್ ಪೇಪರ್ ಪಡೆದು ಓದಿದ ಮಾಜಿ ಸಚಿವ. ಪೆನ್ಡ್ರೈವ್ ಲೀಕ್ ಮಾಡಿದವರಿಗೆ ಕಾದಿದ್ಯಾ ಸಂಕಷ್ಟ. ಈಗಾಗಲೇ ಕಾರ್ತಿಕ್ ಗೌಡಗೆ ನೋಟಿಸ್ ಜಾರಿ ಮಾಡಿರುವ ಎಸ್ಐಟಿ. ನವೀನ್ ಗೌಡ, ಪುಟ್ಟರಾಜು, ಚೇತನ್ ಸೇರಿ 4ರಿಗೆ ಶುರುವಾಗಿದೆ ಬಂಧನದ ಭೀತಿ. ಪ್ರಜ್ವಲ್ ರೇವಣ್ಣನನ್ನ ಹುಡುಕಿಕೊಟ್ರೆ 1,00,000 ರೂಪಾಯಿ ಬಹುಮಾನ. ಬೆಂಗಳೂರಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರಿಂದ ಪೋಸ್ಟರ್ ಹಂಚಿಕೆ. ಪೋಸ್ಟರ್ ಹಂಚಿದವರನ್ನ ವಶಕ್ಕೆ ಪಡೆದ ಪೊಲೀಸರು. ಡಿಕೆಶಿ ಮೇಲೆ ಪೆನ್ಡ್ರೈವ್ ಆರೋಪ ಬೆನ್ನಲ್ಲೇ ಕೈ ನಾಯಕರು ಅಲರ್ಟ್. ಕುಮಾರಸ್ವಾಮಿ ಆರೋಪಗಳಿಗೆ ತಿರುಗೇಟ್. ಡಿಕೆಶಿಗೂ ಇದಕ್ಕೂ ಸಂಬಂಧ ಇಲ್ಲವೆನ್ನುತ್ತಿರೋ ಮುಖಂಡರು. ಜೂನ್ 3ರಂದು 6 ಕ್ಷೇತ್ರದ ಪರಿಷತ್ ಚುನಾವಣೆ. 2 ಕ್ಷೇತ್ರವಾದರೂ ನಮಗೆ ಬೇಕು ಅಂತ ಜೆಡಿಎಸ್ ನಾಯಕರ ಪಟ್ಟು. ಪೆನ್ಡ್ರೈವ್ ಪ್ರಕರಣದ ಬಳಿಕ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯತ್ತ ಅನ್ನೋ ಚರ್ಚೆ ಜೋರು. ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ ಅನ್ನೋದೇ ನೆನಪಿರಬೇಕು. ಪ್ರಜ್ವಲ್ ಪ್ರಕರಣ ಎಸ್ಐಟಿ ಕೊಟ್ಟಿದ್ದಾರೆ, ತಪ್ಪಿದ್ದರೆ ಶಿಕ್ಷೆಯಾಗಲಿ. ಇಂತಹ ಘಟನೆಗಳನ್ನ ಹೈಪ್ ಮಾಡುವುದು ಸರಿಯಲ್ಲ. ನ್ಯೂಸ್ ಫಸ್ಟ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ. ಕೊಡಗಿನಲ್ಲಿ ವಿದ್ಯಾರ್ಥಿನಿಯ ರುಂಡ ಕತ್ತರಿಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಪ್ರಕಾಶ್ ಅರೆಸ್ಟ್. ಸೋಮವಾರಪೇಟೆ ಠಾಣೆಗೆ ಕರೆತಂದ ಪೊಲೀಸರು. ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಕಿರಿಕ್. 20 ನಿಮಿಷಕ್ಕಿಂತ
ಐದು ನಿಮಿಷ ಹೆಚ್ಚಿಗೆ ಮೆಟ್ರೋ ಸ್ಟೇಷನ್ನಲ್ಲಿ ಇದ್ದಿದ್ದಕ್ಕೆ ವ್ಯಕ್ತಿಗೆ ಬಿತ್ತು ಫೈನ್. ಬಿಎಂಆರ್ಸಿಎಲ್ ರೂಲ್ಸ್ನಿಂದ ಕಂಗಾಲಾದ ಸಿಟಿ ಮಂದಿ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿ. ಮಳೆ ಗಾಳಿಯ ರಭಸಕ್ಕೆ ನೆಲಕ್ಕುರುಳಿದ ಬೃಹತ್ ಮರಗಳು. ದೀಪಾಂಜಲಿ ನಗರದಲ್ಲಿ 40 ಹೆಚ್ಚು ವಾಹನಗಳ ಮೇಲೆ ಮರ ಬಿದ್ದು ಜಖಂ. ದಾಂಡೇಲಿಯ ಕಾರ್ಕಾ ಬಳಿ ಕಾರಿಗೆ ಬೈಕ್ ಡಿಕ್ಕಿ, ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬೈಕ್ ಸವಾರ ಸಾವು. ಅಪಘಾತದ ಬಳಿಕ ರಸ್ತೆಯಲ್ಲಿ ಹೊತ್ತಿ ಉಳಿದ ಬೈಕ್. ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳ ಭರ್ಜರಿ ಕಾರ್ಯಾಚರಣೆ. ಎನ್ಕೌಂಟರ್ನಲ್ಲಿ 12 ನಕ್ಸಲರನ್ನ ಹೊಡೆದುರುಳಿಸಿದ ಸೇನೆ. ಈವರೆಗೆ 103 ಕೆಂಪು ಉಗ್ರರನ್ನ ಸದೆ ಬಡೆದ ಸೇನಾಪಡೆ. ಕತರ್ನ ದೋಹಾದಲ್ಲಿ ನಡೆಯುತ್ತಿರೋ ಡೈಮಂಡ್ ಲೀಗ್ನಲ್ಲಿ ಭಾರತಕ್ಕೆ ಬೆಳ್ಳಿಯ ಗರಿ. ಸಿಲ್ವರ್ ಪದಕಕ್ಕೆ ಮುತ್ತಿಟ್ಟ ಜಾವಲಿನ್ ಪಟು ನೀರಜ್ ಚೋಪ್ರಾ. ಕೇವಲ 2 ಸೆಂಟಿಮೀಟರ್ ಅಂತರದಲ್ಲಿ ಕೈ ತಪ್ಪಿದ ಚಿನ್ನದ ಪದಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.